ಸ್ನೇಹಿತರೆ, ಕನ್ನಡದ ಡಿಂಪಲ್ ಕ್ವೀನ್ ಎಂದೇ ಹೆಸರುವಾಸಿಯಾಗಿರುವ ರಚಿತಾ ರಾಮ್ ಅವರು ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಾ ಕಷ್ಟಪಟ್ಟು ಮೇಲೆ ಬಂದವರು. ಸಾಕಷ್ಟು ಅಭಿಮಾನಿ ಬಳಗವನ್ನು ಕೂಡ ರಚಿತಾ ಅವರು ಹೊಂದಿದ್ದಾರೆ. ಇವರು ಮೊದಲಿನಿಂದಲೂ ತಮ್ಮ ಕಲೆಯಿಂದ ಗುರುತಿಸಿಕೊಂಡವರು. ಆದರೆ ಇದೀಗ ತಮ್ಮ ಅರೆಬೆತ್ತಲೆ ಫೋಟೋಗಳಿಂದ ಹೆಚ್ಚು ಸುದ್ದಿಯಾಗ್ತಿದ್ದಾರೆ. ಅರೆ, ಏನಿದು ಸುದ್ದಿ ಅಂತೀರಾ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ರಚಿತಾ ರಾಮ್ ರವರ ನಟನೆಯನ್ನ ಇಷ್ಟಪಡೋದಾದ್ರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕೆಲವು ದಿನಗಳ ಹಿಂದೆಯಷ್ಟೇ ನಟಿ ರಚಿತಾ ರಾಮ್ ರವರು ನಟ ಉಪೇಂದ್ರ ಅವರ ಜೊತೆಗೆ ನಟಿಸಿದ ಐ ಲವ್ ಯು ಸಿನಿಮಾದಲ್ಲಿ ಅರೆ ಬೆತ್ತಲೆಯಾಗಿ ಕಾಣಿಸಿಕೊಂಡಿದ್ದರು. ನಿಮಗೆಲ್ಲರಿಗೂ ಇದು ಗೊತ್ತೇ ಇದೆ. ಇದರ ಬಗ್ಗೆ ನಟಿ ರಚಿತಾ ರಾಮ್ ರವರು ಸೋಷಿಯಲ್ ಮೀಡಿಯಾದ ಮುಂದೆ ಕಣ್ಣೀರು ಹಾಕುತ್ತಾ ಈ ಸಿನಿಮಾದಲ್ಲಿ ಇಂತಹ ಸೀನ್ ಮಾಡುವ ಅವಶ್ಯಕತೆ ನನಗೆ ಇದ್ದಿಲ್ಲ ಎಂದು ಹೇಳಿದ್ದರು. ನಂತರ ತಮ್ಮ ತಂದೆ ಆಡಿದ ಮಾತುಗಳಿಂದ ಕಣ್ಣೀರು ಹಾಕುತ್ತಾ ನೊಂದು ಹೇಳಿದ್ದರು. ಇದೆಲ್ಲ ಮರೆಮಾಚಿ ಕೆಲ ದಿನಗಳಾಗಿದೆ ಅಷ್ಟೇ. ಅಷ್ಟರಲ್ಲೇ ಇದೀಗ ಮತ್ತೊಂದು ಬಟ್ಟೆ ಬಿಚ್ಚುವ ಕೆಲಸ ಮಾಡಿದ್ದಾರೆ. ಹೌದು, ನಟಿ ರಚಿತಾ ರಾಮ್ ಮತ್ತು ನಟ ಡಾಲು ಸಂಜಯ್ ರವರು ಮಾಡುತ್ತಿರುವ ಮಾನ್ಸೂನ್ ರಾಗ ಸಿನಿಮಾದಲ್ಲಿ ಈ ರೀತಿ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಮೊದಲೇ ನಟನೆಯ ಮೂಲಕ ಫೇಮಸ್ ಆಗಿರುವ ರಚಿತಾ ರಾಮ್ ಅವರು ಈ ರೀತಿ ಅರೆ ಬಟ್ಟೆ ಹಾಕಿಕೊಂಡು ಮತ್ತೆ ಮತ್ತೆ ಕಾಣಿಸುತ್ತಿರುವುದು ಅಭಿಮಾನಿಗಳಿಗೆ ಕೊಂಚ ಬೇಸರವಾಗಿದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.